ಬೀದರ್ ಜಿಲ್ಲೆಯ ಹುಮ್ಮನಬಾದ್ ತಾಲೂಕಿನ ಪಂಚಾಯಿತಿಯಲ್ಲಿ ಮಾಜಿ ಸಚಿವ ಶಾಸಕ ರಾಜಶೇಖರ್ ಪಾಟೀಲ್ ರವರ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅಭಿವೃದ್ಧಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಾಜಶೇಖರ್ ಪಾಟೀಲ್ ಕೊರೋನಾ ಎರಡನೇ ಅಲೆಯಿಂದ ಯಾವೆಲ್ಲ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದು ಅವನ್ನೆಲ್ಲ ಕೂಡಲೇ ಪುನರಾರಂಭಿಸಲು ಸೂಚಿಸಿದರು. ಇದೇ ವೇಳೆ ಮಾತನಾಡಿದ ಅವರು ತಾಲೂಕಿನಲ್ಲಿ ಸರ್ಕಾರಿ ಜಮೀನುಗಳು ಕಬಳಿಸುವ ಬಹಳ ಪ್ರಯತ್ನಗಳು ನಡೆದಿರುವುದು ನನ್ನ ಗಮನಕ್ಕೆ ಬಂದಿದೆ. ಕೂಡಲೇ ಕಂದಾಯ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ತಾಲೂಕಿನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ಮನಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ನಾನು ನಿಮ್ಮ ಹುಮ್ಮನಬಾದ್ ಇಒ ಜೊತೆಯಲ್ಲಿ ಚರ್ಚೆ ಮಾಡಿದಾಗ ರೆವೆನ್ಯೂ ಡಿಪಾರ್ಟ್ಮೆಂಟು, ಕೆಪಿಟಿಸಿಯನ್ನು, ಅಗ್ರಿಕಲ್ಚರು, ಪಿಡಬ್ಲ್ಯೂಡಿ, ಫಾರೆಸ್ಟು, ಇವು PMGSY, ಇವು ಲ್ಯಾಂಡ್ ಆರ್ಮಿ, ಎಕ್ಸೈಸು, ಇವೆಲ್ಲ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ನಾವು ಇವತ್ತು ಈ ಸಭೆಗೆ ನಾವು ಕರೆಸಿದ್ದೀವಿ. ಇವತ್ತು ವಿಶೇಷವಾಗಿ ತಮಗೆಲ್ಲ ಗುರುತಿದ್ದ ಹಾಗೆ ಕೋವಿಡ್ ಮಹಾಮಾರಿ ರೋಗ ಎರಡನೇ ಅಲೆ ಆಲ್ಮೋಸ್ಟ್ ಆಲ್ ಮುಕ್ತಾಯ ಹಂತದಲ್ಲಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿಡೀ ಕರ್ನಾಟಕದಲ್ಲಿ ನಮ್ಮ ಜಿಲ್ಲೆ ಪ್ರಪ್ರಥಮವಾಗಿ ಕೋವಿಡ್ ನಿಯಂತ್ರಣದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇವತ್ತು ಬರೀ ಸಚಿವರೊಬ್ಬರೇ ಅಲ್ಲ, ಇವತ್ತೆಲ್ಲರ ಸಹಕಾರ, ಆಯಾ ಕ್ಷೇತ್ರದ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ವಿಶೇಷವಾಗಿ ಜಿಲ್ಲಾಡಳಿತ, ಇವತ್ತೆಲ್ಲ ಅಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಇಡೀ ಬೀದರ್ ಜಿಲ್ಲೆ ಸುತ್ತಾಡಿದಾಗ ಇವತ್ತದು ಬೀದರ್ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಅಧಿಕಾರಿಗಳನ್ನು ಏನು ಕೆಲವೊಂದು ಸಮಸ್ಯೆಗಳಿವೆ, ಬಟ್ ಮೊದಲನೇದಾಗಿ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ಕಾರ ಹೇಳ್ತಾ ಇದೆ ಎಲ್ಲಿ ಕೂಡ ಎಷ್ಟು ರೈತರು ಬೀಜ ಬೇಡಿಕೆ ಇದೆ ನಾವು ಬೀಜ ಕೊಡ್ತೀವಿ ಅಂತ. ಆದ್ರೆ ಇಲ್ಲಿ ಜನರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಾಗಲೇ ನಾನು ಬರುವಾಗ ಕೂಡ ಮನೆಯಲ್ಲಿ ಬರುವಾಗ ಕೂಡ ಅನೇಕ ರೈತ ಬಾಂಧವರು